नमस्कार अमोघ वार्ते स्वागत नानु रम्या। धर्मस्थल सौजन्य अत्याचारी कोलेगडुकर शिक्षेगे गुरीपडिसिदिरुव अधिकारी मेले प्रकरण दाखलिसी न्यायमूर्ति नेतृत्व एसआईटी तंड रचिसबेकेंदु आग्रहिसी तुमकूरिनल्ली विविध संघटने मुखंडरु ओत्तायिसिदरु। तुमकूरिन जिलाधिकारी कचेरी मुंभाग सौजन्य प्रकरण के न्याय ओदगिसलु आग्रहिसी राज्य माहिती हक्कु मत्तु सामाजिक कार्यकर्तर वेदिके आश्रयदल्लि विविध दलित पर हागू कन्नड पर संघटनेगळ अडियलि प्रतिभटिसि विविध संघटनेगळ मुखंडरु सौजन्य प्रकरणवन्न मुच्चि हाकिरुव बगे तीव्रवागि वाग्दाळि नडेसि राजकारणिगळ विरुद्ध हरिहायदरु। ಕಳೆದ 11 ವರ್ಷಗಳ ಹಿಂದೆ ಬರ್ಬರವಾಗಿ ಅತ್ಯಾಚಾರ ವಸಗಿ ಕೊಲೆಯಾದ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಮತ್ತು ಅವರ ಕುಟುಂಬಕ್ಕೆ ಈವರೆಗೂ ನ್ಯಾಯ ಒದಗಿಸದೆ ಅನ್ಯಾಯವಾಗಿತ್ತು। ಕೊಲೆಗಡುಕರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದರೆ ನ್ಯಾಯ ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ। ನಂತರ ಸರ್ಕಾರ ಹೇಳ್ತಾ ಇರೋದು ಸಂತೋಷ್ ರಾವ್ ಅಲ್ಲ ಅಂತ, ಒಂದು ಕಡೆ ಇದು ಆಶಾ ಭಾವನೆ, ಇದೊಂದು ಸಮಾಧಾನಕರವಾದಂತ ಸಂಗತಿ, ಆದರೂ ಕೂಡ ಆತಂಕ ಮತ್ತೆ ನಮ್ಮ ದುಗುಡ ಮತ್ತೆ ನಮಗೆ ಆಗಿರುವಂತ ಒಂದು ಶಾಕ್ ಏನಿದೆ। ಹಾಗಾದ್ರೆ ಈ ಒಂದು ಕೃತ್ಯವನ್ನ ಈ ದುಷ್ಕೃತ್ಯವನ್ನ ಮಾಡಿದಂತವರು ಯಾರು? ಅರೆ 2012 ರಿಂದ ಇದುವರೆಗೂ ಕೂಡ ಅವರು ಬಹಳ ರಾಜಾರೋಷವಾಗಿ ಬದುಕ್ತಾ ಇದ್ದಾರಲ್ಲ, ಅವರನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಯಾಕೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ? ಯಾವ ಕಾರಣಕ್ಕೆ? ಎಷ್ಟೊಂದು ಕೃತ್ಯಗಳು ನಡೆದಿದ್ದಾವೆ ಈ ದೇಶದಲ್ಲಿ। ಬೀದಿ ಬದಿಯಲ್ಲಿ ಇರುವಂತವನು ಯಾರಾದರೂ ಒಂದು ರೇಪ್ ಮಾಡಿದ್ರೆ, ಒಂದು ಕಳ್ಳತನ ಮಾಡಿದ್ರೆ, 1 ತಾಸು 2 ತಾಸು 4 ತಾಸು 6 ತಾಸು 24 ತಾಸಿನಲ್ಲಿ ಅವನ್ನ ಹಿಡಿದಾಕುವಂತ ಒಂದು ಕ್ಷಮತೆ ನಮ್ಮ ಲಾ ಅಂಡ್ ಆರ್ಡರ್ ನಲ್ಲಿ ಇದೆ। ನಾನು ಇವತ್ತಿಗೂ ಅದರ ಮೇಲೆ ಗೌರವ ಇಟ್ಟು ಹೇಳ್ತಾ ಇರುವಂತದ್ದು, ನಮ್ಮ ಕರ್ನಾಟಕ ಪೊಲೀಸ್ ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ। ಹಾಗಾದ್ರೆ ಸೌಜನ್ಯಳ ಕೊಲೆ ಅತ್ಯಾಚಾರ ನಡೆಸಿದಂತವ್ರನ್ನ ಯಾಕೆ ಇದುವರೆಗೆ ಹಿಡಿದಿಲ್ಲ? ಅದೇ ರೀತಿಯಾಗಿ ಈ ಒಂದು ಕೊಲೆಯನ್ನು ಮುಚ್ಚಾಕಿದಂತಹ ಪೊಲೀಸ್ ಅಧಿಕಾರಿಗಳು ಯಾರು ಅಂತ ಹೇಳುವಂಥದ್ದು ಕೂಡ ಇವತ್ತು ಎಲ್ರಿಗೂ ಕೂಡ ಗೊತ್ತಿದೆ। ಈ ವಿಚಾರವನ್ನು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಮಾನ್ಯ ಸಿ ಬಿ ಐ ಕೋರ್ಟ್ ಏನಿದೆ ತನ್ನ ತೀರ್ಪಿನಲ್ಲಿ ಹೇಳುತ್ತೆ, ಇಲ್ಲಿ ಎಲ್ಲವೂ ಮೋಸದಾಟಗಳು ನಡೆದಿರುವಂಥದ್ದು, ಯಾರು ತನಿಖೆ ಮಾಡಬೇಕಾಗಿತ್ತು, ಯಾರು ಸರಿಯಾದಂಥ ಒಂದು ವೈದ್ಯಕೀಯ ಪರೀಕ್ಷೆ ನಡೆಸಿ ಒಂದು ಅದರ ರಿಸಲ್ಟ್ ಕೊಡಬೇಕಾಗಿತ್ತು, ಯಾರು ಹಣಕಾಸನ್ನು ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಿದ್ದಾರೆ, ಅವರು ಈ ಮಗುವಿಗೆ ನ್ಯಾಯ ಕೊಡಲಿಲ್ಲ। ಅವರೆಲ್ಲರೂ ಕೂಡ ಸೇರಿ ಇದನ್ನು ಮುಚ್ಚಾಕಿದ್ದಾರೆ। ಇಟ್ಸ್ ಅ ಫಿಟ್ ನಿಮ್ಮ ಆಗ್ರಹ ಏನು ಮರುತನಿಖೆ ಆಗಬೇಕು ಅನ್ನೋದು? ಖಂಡಿತವಾಗ್ಲೂ ಇದು ಮರುತನಿಖೆ ಆಗಲೇಬೇಕು। ಆದರೆ ದುರದೃಷ್ಟಕರವಾದಂಥ ವಿಚಾರ ಅಂದರೆ ನಮ್ಮ ಬೇಲಿಯಾಗಬೇಕಾದಂತಹ ವ್ಯಕ್ತಿಯೇ ಈ ಒಂದು ಗೃಹ ಇಲಾಖೆಯಲ್ಲಿ ಇರಬೇಕಾದಂತಹ ಮುಖ್ಯ ನಮ್ಮ ಮಂತ್ರಿಗಳು, ಅವರ ಬಗ್ಗೆ ನನಗೇನು ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹಗಳಿಲ್ಲ। ಈ ಸರ್ಕಾರದ ಮೇಲೆ ನಮಗೆ ಅದಮ್ಯವಾದ ನಂಬಿಕೆ ಇದೆ। ಆದರೆ ಹೊಟ್ಟೆ ಉರಿಯಲ್ಲಿ ಹೇಳ್ಕೊಳ್ತಾ ಇರುವಂಥದ್ದು ಅವರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡ ಈ ಪ್ರತಿಭಟನೆಯಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ, ಒಡನಾಟ ಸಂಸ್ಥೆಯ ಮುಖಂಡರು ಎಚ್ಜಿ ರಮೇಶ್, ಬಹಾ ರಮಾಕುಮಾರಿ, ಶಾಲಿನಿ, ಚನ್ನಯ್ಯ, ವಸ್ತೃತ್, ಓಂಕಾರಪ್ಪ, ಅಪ್ಪಾಜಿ ಹಾಗೂ ಮತ್ತಿತರರು ಹಾಜರಿದ್ದರು। ನ್ಯಾಯಾಂಗದಲ್ಲಿ ಭರವಸೆಲ್ಲ, ಯಾಕೆಂದರೆ ಇವಾಗಲೇ ಪರಮೇಶ್ವರ ಹೇಳಿದ್ದಾರೆ ಅದು ಮುಗಿದೋದ ಅಧ್ಯಾಯ ಅಂತ। ನನಗೀಗ ಸೇರಿದ ಜನಗಳಿಂದಲೇ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಭರವಸೆ ನನಗಿದೆ। ಓಕೆ, ಅಲ್ಲ ಇವತ್ತು ತುಮಕೂರಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ, ಯಾವ ಥರ ಪ್ರತಿಭಟನೆ? ಖಂಡಿತವಾಗಿ ನನಗೆ ಸಂತೋಷ ಆಗುತ್ತೆ, ಯಾಕಂದರೆ ಇಷ್ಟೊಂದು ಜನ ನೀವು ಸೇರಿದ್ದೀರಿ ಇಲ್ಲಿ, ನ್ಯಾಯ ನೀವು ಕೊಡಿಸ್ತೀರಾ ಅಂತ ನಾನು ಏನಂದರೆ ಸೆರಗೊಡ್ಡಿ ಕೇಳ್ತಾ ಇದ್ದೀನಿ, ನಿಮಗೆ ನ್ಯಾಯ ಕೊಡಿ। ಯಾಕಂದರೆ ಇಲ್ಲಿ ಅಮ್ಮಂದು ಸ್ವಲ್ಪ ಕಮ್ಮಿ ಇದ್ದಾರೆ, ಹೆಣ್ಣು ಮಗಳೊಂದು ನೋವೇನೊಂದು ಅಮ್ಮಂದ್ರಿಗೆ ಮಾತ್ರ ಗೊತ್ತಿದ್ದೆ, ಆದ್ದರಿಂದ ನನಗೆ ತುಂಬ ಸಂತೋಷನೇ ಆಗ್ತಿದೆ। ಎಲ್ಲ ಜನ ಸೇರಿ ನೀವು ಒಂದು ಪ್ರತಿಭಟನೆ ಮಾಡ್ತಿದ್ರಿ, ಇದು ಸೌಜನ್ಯ ಅಂತ ನನ್ನ ಮಗಳಲ್ಲ ಇಡೀ ದೇಶದ ಮಗಳಾಗಿದ್ದಾಳೆ, ನನಗೆ ನ್ಯಾಯ ಸಿಗುತ್ತೆ ಅಂತ ಖಂಡಿತ ಭರವಸೆ ಇದೆ। ಪ್ರತಿಭಟನೆ ತುಮಕೂರು ಸೀಮಿತ ಆಗಿದೆ, ಎಲ್ಲ ಕಡೆ ಮಾಡಿ, ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾರೆ? ಖಂಡಿತ ಇಡೀ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ, ಒಂದು ದೈವ ದೇವರುಗಳ ಮುಂದಿಟ್ಟು ಒಂದು ಪ್ರಾರ್ಥನೆ ಮಾಡ್ತಾರೆ। ನಾವು ಹಳ್ಳಿಯಲ್ಲಿ ಹೋಗಿ ಯಾರ್ಯಾರು ನಮ್ಮನ್ನು ಕರೀತಾರೋ ಹಳ್ಳಿಯಲ್ಲಿ ಅವರೊಟ್ಟಿಗೆ ನಾನು ಕೈ ಜೋಡಿಸಿ ನನಗೆ ನ್ಯಾಯ ಕೊಡಿ ಅಂತ ನಾನು ಕೈ ಬಿಟ್ಟು ಕೇಳ್ತೀನಿ। ಇಲ್ಲ, ನಾವು ಮೀಟ್ ಮಾಡಿಲ್ಲ। ನಿಮ್ಮ ಮಗಳನ್ನ ಕಳ್ಕೊಂಡು ನೋವಲ್ಲಿ ಈ ತರ ಹೋರಾಟಗಳನ್ನ ಮಾಡ್ತಿದ್ರಿ, ಅದಕ್ಕೆ ಇನ್ನು ಕೆಲವರು ಬೇರೆ ಬೇರೆ ಅರ್ಥಗಳನ್ನ ಕಟ್ಟಿ ಆರೋಪಗಳನ್ನ ಮಾಡ್ತಾರೆ, ಇನ್ನು ಅವ್ರ ನಿಮ್ಮ ಮನೆಗಳನ್ನ ನೋಡ್ಕೊಂಡು ಈ ತರ ಮನೆ ಕಟ್ಸಿದ್ದಾರೆ ಇನ್ನೊಂದೆಲ್ಲ ಹೇಳ್ತಾರೆ, ಅವ್ರಿಗೆ ಏನು ಹೇಳ್ತೀರ ಅಂತವ್ರಿಗೆ? ನಾವು ಏನು ಹೇಳ್ಬೇಕಂದ್ರೆ ನಮಗೆ ಗೊತ್ತಿಲ್ಲ, ಯಾಕಂದರೆ ನಮ್ಮದು ಹೇಗಂದ್ರೆ ನಾವು ಚಿಕ್ಕ ಒಂದು ಮಗು ಒಂದು
ಚಡ್ಡಿ ಆಗ್ತಾ ಇರ್ತದೆ ಅದು ದೊಡ್ಡದ ಮೇಲೆ ಅದೇ ಹಾಕಬೇಕೇನಿಲ್ಲ ಅಲ್ಲ ನಮಗೆ ಒಂದು ಏನೋ ಒಂದು ಒಂದು ಮಗಳ ಹೆಸರಿಟ್ಟು ಒಂದು ಮನೆ ಕಟ್ಟಬೇಕಂತ ನಮಗೆ ಒಂದು ಆಸೆ ಇರುತ್ತೆ ನಾವು ಒಂದು ಮಗಳ ಹೆಸರಲ್ಲಿ ಹಣ ಮಾಡಿ ಮನೆ ಕಟ್ಟಬೇಕು 8 ವರ್ಷ ನಮಗೆ ಬೇಕಾಗಿಲ್ಲ ಸರ್ 2 3 ವರ್ಷದಲ್ಲಿ ನಾವು ಮನೆ ಕಟ್ಟಿದ್ದೇವೆ ಅವನು ಅಲ್ಲಿ ನಮ್ಮ ಮನೆ ಬಂದು ಕೇಳಲಿ ನಾವು ಅಲ್ಲಿ ಉತ್ತರ ಕೊಡ್ತೇವೆ ಎಲ್ಲೆಲ್ಲಿ ಹೋಗಿ ನಾಯಿ ಬಗಲಿಗೆ ಬಗಳೋದಲ್ಲ ನಮ್ಮ ಮನೆಗೆ ಬಗಲಿ ನಾವು ಉತ್ತರ ಅವನಿಗೆ ಕೊಡ್ತೀವಿ ಕ್ಯಾಮೆರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಬಡವರ ಹಾಗೂ ವಿದ್ಯಾರ್ಥಿಗಳ ಹೊಟ್ಟೆ ತುಂಬಿಸುತ್ತಿದ್ದ ತುಮಕೂರು ನಗರದ 4 ಇಂದಿರಾ ಕ್ಯಾಂಟೀನ್ಗಳು ಏಕಾಏಕಿ ಬಂದ್ ಆಗಿವೆ ಹಸಿವಿನಿಂದ ಇಂದಿರಾ ಕ್ಯಾಂಟೀನ್ಗೆ ಬಂದ ಜನರು ಊಟ ಸಿಗದೆ ಸಪ್ಪೆ ಮುಖದೊಂದಿಗೆ ವಾಪಸ್ ಹೋಗಿದ್ದಾರೆ ಈ ಕುರಿತಂತೆ ಒಂದು ವರದಿ ಇಲ್ಲಿದೆ ನೋಡಿ ತುಮಕೂರು ನಗರದ 4 ಇಂದಿರಾ ಕ್ಯಾಂಟೀನ್ಗಳು ಇಂದು ಏಕಾಏಕಿ ಕಾರ್ಯ ಸ್ಥಗಿತಗೊಳಿಸಿವೆ ಕಾಂಗ್ರೆಸ್ ಸರ್ಕಾರದ ಬಹು ಜನಪ್ರಿಯ ಯೋಜನೆ ತುಮಕೂರಿನಲ್ಲಿ ಸ್ಥಗಿತಗೊಳ್ಳಲು ಕಾರಣ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿಗಳ ಸಂಬಳ ಸಮಸ್ಯೆ ಹೌದು ತುಮಕೂರು ನಗರದ 4 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸುಮಾರು 25 ಕ್ಕೂ ಹೆಚ್ಚು ಸಿಬ್ಬಂದಿಗಳು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಸಿಬ್ಬಂದಿಗಳಿಗೆ ಕಳೆದ 8 ತಿಂಗಳಿನಿಂದ ಸಂಬಳವನ್ನೇ ನೀಡಿಲ್ಲ ಹೀಗಾಗಿ ಇಂದು ಬೆಳಗ್ಗೆ ಸಿದ್ಧಪಡಿಸಿದ ರೈಸ್ ಬಾತ್ ಇಡ್ಲಿ ಚಟ್ನಿ ಎಲ್ಲವನ್ನ ಅಡುಗೆ ಮನೆಯಲ್ಲಿ ಉಳಿಸಿ ಸಿಬ್ಬಂದಿಗಳು ಕೆಲಸವನ್ನು ಸ್ಥಗಿತಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳು ಸಮಾಜದಲ್ಲಿ ಜನರಿಗೆ ಮಾಹಿತಿ ನೀಡುವ ಮೂಲಕ ಅತ್ಯಂತ ಪ್ರಭಾವಶಾಲಿಯಾಗಿ ಜನರ ನಡುವೆ ಇದೆ ಜನರ ಸಮಸ್ಯೆ ಪರಿಹಾರದ ನಿಟ್ಟಿನಲ್ಲಿ ಪತ್ರಿಕಾ ರಂಗ ಮಹತ್ವವನ್ನು ಪಡೆದಿದೆ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಿರಾ ಶಾಸಕ ಟಿವಿ ಜಯಚಂದ್ರ ಶಿರಾದಲ್ಲಿ ತಿಳಿಸಿದರು ನಗರದ ಸರ್ಕಾರಿ ಕಾಲೇಜಿನಲ್ಲಿ ಪತ್ರಕರ್ತರ ಸಂಘ ತಾಲೂಕು ಘಟಕದಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪತ್ರಕರ್ತರು ಸರ್ಕಾರ ಮತ್ತು ಸಮಾಜದ ಪ್ರತಿಬಿಂಬ ಹಾಗೂ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಪತ್ರಕರ್ತರು ಕನ್ನಡಿ ಇದ್ದಂತೆ ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸ ಇದ್ದ ರೀತಿಯಲ್ಲಿ ಸಮಾಜಕ್ಕೆ ತಿಳಿಸುವ ಕೆಲಸ ಮಾಡುತ್ತಾರೆ ಸಮಾಜದಲ್ಲಿ ದಿಕ್ಸೂಚಿಯಾಗಿ ಸೇವೆ ನೀಡುತ್ತಾರೆ ಎಂದರು ಅದನ್ನು ವಿಷಯಗಳನ್ನು ಮುಂದಿಸ್ತಕ್ಕಂಥ ಜನಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಮತ್ತು ಬರವಣಿಗೆಯನ್ನು ಪ್ರೇರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಇವತ್ತು ನಾವೊಂದು ಅರ್ಥ ಮಾಡ್ಕೋಬೇಕು ಇವತ್ತು ಸ್ವತಂತ್ರ ಬಂದು ಕೇವಲ 27 ವರ್ಷ ಆಗಿದೆ ಸಂವಿಧಾನ ದೇಶಕ್ಕೆ ಬಂದು 75 ವರ್ಷ ಆಗಿದೆ ಅದೆಲ್ಲೋ ಒಂದು ಕಡೆಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ಒಂದು ಕಡೆಗೆ ಅದರ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆಯಾ ಅಂತಕ್ಕಂಥ ಭಾವನೆ ಬರ್ತದೆ ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ಅದು ವಿಧಾನಸಭೆಗಳಿರಲಿ ಅಥವಾ ಯಾವುದೇ ರಂಗವಿರಲಿ ಮೌಲ್ಯಗಳನ್ನು ಕಳ್ಕೊಳ್ತಾ ಇದೆ ಮೌಲ್ಯಗಳ ಜೊತೆಗೆ ಜನರ ವಿಶ್ವಾಸವನ್ನು ಕೂಡ ಕಡಿಮೆ ಆಗ್ತಾ ಇದೆ ಜನರ ವಿಶ್ವಾಸ ಕಡಿಮೆ ಆದಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಉಳಿತಕ್ಕಂಥದ್ದು ಕಾರಣ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪೂಜಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ ಜಿಲ್ಲಾ ಪತ್ರಿಕಾ ಸಂಘದ ಪತ್ರಿಕಾ ಮಿತ್ರರು ಸೇರಿದಂತೆ ಪ್ರಮುಖರು ಹಾಜರಿದ್ದರು ಶ್ರೀಮಂತ್ ಅಮೋಕ್ ಟಿವಿ ಶಿರಾ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಜಕ್ಕಹಳ್ಳಿ ಬಳಿಯ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಚಿತ್ರನಟ ಗಣೇಶ್ ತಾತ್ಕಾಲಿಕ ಶೆಡ್ ನಿರ್ಮಾಣ ನೆಪದಲ್ಲಿ ಶಾಶ್ವತ ಕಟ್ಟಡ ನಿರ್ಮಿಸಲು ತಯಾರಿ ನಡೆಸಲಾಗಿದ್ದು ಆದರೆ ಈ ಪ್ರದೇಶದಲ್ಲಿ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ತಿಳಿಸಿದೆ ಗುಂಡ್ಲುಪೇಟೆ ತಾಲೂಕಿನ ಜಕ್ಕಹಳ್ಳಿ ಸರ್ವೆ ನಂಬರ್ 105ರಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಆಕ್ಷೇಪಣೆ ಮಾಡಿ ಅರಣ್ಯ ಇಲಾಖೆ ನೀಡಿದ ನೋಟಿಸ್ ಪ್ರಶ್ನಿಸಿ ಗೋಲ್ಡನ್ ಸ್ಟಾರ್ ಗಣೇಶ್ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ನ್ಯಾಯಪೀಠ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ತಾತ್ಕಾಲಿಕ ವಾಸದ ಮನೆಗೆ ಮಾತ್ರ ಅವಕಾಶ ನೀಡಲು ಸಾಧ್ಯ ಇದರ ಜೊತೆಯಲ್ಲಿ ಯಾವುದೇ ಬೃಹತ್ ಕಟ್ಟಡ ಶಾಶ್ವತಿಕೆಗೆ ಅವಕಾಶವಿಲ್ಲ ಈ ಹಿನ್ನೆಲೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡಲಾಗದು ಎಂದು ತಿಳಿಸಿದೆ ಬೃಹತ್ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಸುತ್ತಿದ್ದ ಗಣೇಶ್ ನಡೆಯನ್ನ ಪ್ರಶ್ನಿಸಿ ಅರಣ್ಯ ಇಲಾಖೆ ನೀಡಿದ ನೋಟಿಸ್ಗೆ ಅರ್ಜಿದಾರ ಗಣೇಶ್ ಒಂದು ವಾರದಲ್ಲಿ ಸಮಂಜಸ ಉತ್ತರ ನೀಡಬೇಕು ಅದರಂತೆ ಪರಿಶೀಲನೆ ನಡೆಸಿ ಅರಣ್ಯ ಇಲಾಖೆ ವಿಚಾರಣೆ ಪೂರ್ಣಗೊಳಿಸುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ ಈ ನಡುವೆ ಗಣೇಶ್ ಯಾವುದೇ ರೀತಿಯಲ್ಲಿಯೂ ಕಾಮಗಾರಿ ಆರಂಭಿಸಬಾರದು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಶಿವಕುಮಾರ್ ಅಮೋಕ್ ಟಿವಿ ಗುಂಡ್ಲುಪೇಟೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗೋಪಾಲಸ್ವಾಮಿ ಬೆಟ್ಟ ವಲಯದ ಮೇಲು ಕಾಮನಹಳ್ಳಿಯಲ್ಲಿ ಬಹಿರ್ದೆಸೆಗೆ ತೆರಳಿದ ವ್ಯಕ್ತಿಯ ಮೇಲೆ ಒಂಟಿ ಆನೆ ದಾಳಿ ನಡೆಸಿದ ಪರಿಣಾಮ ದಾಳಿಗೆ ತುತ್ತಾದ ನಾಗೇಶ್ ಎಂಬಾತ ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ
ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲೀಗ ಅರಣ್ಯ ರಕ್ಷಣೆ ಮಾಡುವವರಿಗೆ ರಕ್ಷಣೆ ಇಲ್ಲವೇ ಎಂಬಂತಾಗಿದೆ. ಕಳೆದ ಮೂರು ದಿನದ ಹಿಂದಷ್ಟೇ ಮುಂಜಾನೆ ಸಮಯದಲ್ಲಿ ಬಹಿರ್ದೆಸೆಗೆ ತೆರಳಿದ ವೇಳೆ ಒಂಟಿ ಆನೆಯೊಂದು ಬುಡಕಟ್ಟು ಜನಾಂಗದ ನಾಗೇಶ್ ಎಂಬಾತನ ಮೇಲೆ ಹಠಾತ್ ದಾಳಿ ನಡೆಸಿದೆ. ಕಾಡಾನೆ ಏಕಾಏಕಿ ದಾಳಿ ನಡೆಸಿದ್ದರ ಪರಿಣಾಮ ಬೆನ್ನು ಮೂಳೆ ಮುರಿತಕ್ಕೆ ಒಳಗಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ ವೇಳೆ ಬೆನ್ನು ಮೂಳೆ ಮುರಿದಿದೆ ಎಂಬುದನ್ನು ವೈದ್ಯರು ಖಚಿತಪಡಿಸಿದರು. ನಂತರ ಮೈಸೂರಿನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದರೂ ಸಹ ಹಣ ಹೊಂದಿಸಲಾಗದೆ ವಾಪಸ್ ಮೇಲುಕಾಮನಹಳ್ಳಿ ಮನೆಗೆ ಕರೆತಂದಿದ್ದಾರೆ. ಇಷ್ಟೆಲ್ಲಾ ಘಟನೆ ನಡೆದರೂ ಸಹ ಪಕ್ಕದಲ್ಲೇ ವಲಯ ಅರಣ್ಯಾಧಿಕಾರಿ ಕಚೇರಿ ಇದ್ರೂ ಸಹ ಆರೋಗ್ಯ ವಿಚಾರಿಸಿಲ್ಲ ಎಂದು ತಾಯಿ ಮಾಚಿ ಅಳಲು ತೋಡಿಕೊಂಡಿದ್ದಾರೆ. ಸ್ವಲ್ಪ ಮಾತಾಡ್ತಿದ್ನಲ್ಲ ಇವರು ಈಗ ಗಾಬರಿ ಮಾಡಿ ಎತ್ತಲ್ಲ ಆವಾಗ ಸ್ವಲ್ಪ ಮಾತಾಡ್ತಿದ್ನಲ್ಲ ಆಗ ಅವು ಯಾರ ಹೇಳಿದ್ರು ಬುದ್ಧಿ ಅಂತವ್ರು ತಕೊಂಡೋಗಿ ಜಲ್ದಿ ಹಾಸ್ಪಿಟ್ಲ್ಗೆ ಹಾಕಿದ್ಯಪ್ಪ ಅಂದಂತ ಗಾಬರಿ ಮಾಡಬೇಕು ತಕೊಂಡೋಗಿ ಹಾಸ್ಪಿಟ್ಲ್ ಅದು ಗುಣಪಟ್ಟೆಗೆ ಹಾಕ್ಲಂತ ಇಲ್ಲಿ ಆಗಲ್ಲ ಅಂದರು. ನಗರಕ್ಕೆ ಎತ್ತ ಹೋದ್ರೆ ಅಲ್ಲಿ ಆಗಲ್ಲ ಅಂದರು. ಬೆಳಕಾದ ಗಂಟೆ ಬಿಟ್ಟು 4 ಗಂಟೆಗೆ ಕಳಿಸ್ಬಿಟ್ರು ಮೈಸೂರಿಗೆ. ಆವಾಗ ಮೈಸೂರಿಗೆ ತಗೊಂಡೋಗಿ ಅಲ್ಲಿ ಒಂದು ನೈಟು ಅಲ್ಲಿಂದ ಇಲ್ಲಿ ಆಗಲ್ಲ ಇನ್ನೆಲ್ಲರು ತಗೊಂಡೋಗಿ ಬ್ಯಾಂಗ್ಳೂರಿಗೆ ಹಾಕಿದ್ರು. ಇನ್ನು ಬ್ಯಾಂಗ್ಳೂರಿಂದ 2 ದಿನ ಬಿಟ್ಟಿದ್ರು. ಆವಾಗ ಕರ್ಕೊಬಂದ್ರು. ನಮ್ಮ ಕೈಲಾದ್ರೆ ನಾವು ನೋಡೀವಿ, ಇನ್ನು ನಿಮ್ಮ ಕೈಲಾದ್ರೆ ನೀವು ನೋಡ್ಕೊಳ್ಳಿ. 1 ತಿಂಗಳಾದ ಮೇಲೆ ಆವಾಗ ಫೋನ್ ಮಾಡ್ತೀನಿ ತಕ್ಕಬಂದು ಅಡ್ಮೆಂಟ್ ಮಾಡಿ ಅಂತ ಹೇಳಿದ್ರು. ಹಾಸಿಗೆ ಹಿಡಿದಿರುವ ಮಗನ ಹಾರೈಕೆಯಲ್ಲಿ ತೊಡಗಿರುವ ತಾಯಿ ಮಾಚಿ ಚಿಕಿತ್ಸೆಗೆ ಹಣ ಹೊಂದಿಸಲಾಗುತ್ತಿಲ್ಲ ಎಂದು ಕಣ್ಣೀರು ಹಾಕುತ್ತಿರುವ ದೃಶ್ಯ ಎಂಥವರ ಮನಸ್ಸು ಕೂಡ ಕರಗುವಂತಿದೆ. ದಾನಿಗಳ ಮುಂದೆ ಅಂಗಲಾಚುತ್ತಿರುವ ತಾಯಿ ಮಾಚಿಗೆ ಸಹೃದಯಿಗಳು ಹಣ ಸಹಾಯ ಮಾಡಿ ಎಂದು ನೆರೆಹೊರೆಯವರು ಮನವಿ ಮಾಡಿದ್ದು, ಸಹಾಯ ಮಾಡಲು ಇಚ್ಛಿಸುವವರು ನಾಗೇಶ್ ತಾಯಿ ಮಾಚಿಯವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬಹುದಾಗಿದೆ. ಆಸ್ಪತ್ರೆ ಖರ್ಚಿಗೂ ಹಣವಿಲ್ಲದೆ ಪರದಾಡುತ್ತಿರುವ ಕುಟುಂಬ, ಆನೆ ದಾಳಿಗೆ ತುತ್ತಾಗಿ ಹಾಸಿಗೆ ಹಿಡಿದಿರುವ ಮಗನ ಹಾರೈಕೆಯಲ್ಲಿ ತೊಡಗಿರುವ ಕಣ್ಣು ಕಾಣದ ಕಿವಿಯು ಕೇಳದ ವೃದ್ಧ ತಾಯಿ, ಈ ದೃಶ್ಯವನ್ನು ನೋಡಿದರೆ ಎಂಥವರಿಗೂ ಸಹ ಒಂದು ಕ್ಷಣ ಅಯ್ಯೋ ಎಂದೆನಿಸದೇ ಇರದು. ಸಹೃದಯಿಗಳು ಈ ಕುಟುಂಬದ ನೋವಿಗೆ ನೆರವಾಗುವ ಅವಶ್ಯಕತೆ ಇದೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ತಾಲೂಕಿನ ಲಕ್ಕಿನಹಳ್ಳಿ ಗ್ರಾಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟ ಉದ್ಘಾಟಿಸಿದ ಅಧಿಕಾರಿ ಕಾಂತರಾಜ್ ಮಾತನಾಡಿ, ಗೆಲುವು ಮತ್ತು ಸೋಲನ ಸಮಾನವಾಗಿ ವಿದ್ಯಾರ್ಥಿಗಳು ಸ್ವೀಕರಿಸಬೇಕು. ಗೆದ್ದರೆ ಹಿಗ್ಗದೆ, ಸೋತರೆ ಕುಗ್ಗದೆ ಮುಂದಿನ ದಿನಗಳಿಗೆ ಒಳ್ಳೆಯ ಕಾಲ ಬರುತ್ತದೆ ಎಂದು, ಪ್ರತಿಯೊಬ್ಬರೂ ಕ್ರೀಡಾ ಮನೋಭಾವದಿಂದ ಕ್ರೀಡೆಯಲ್ಲಿ ಭಾಗವಹಿಸಬೇಕು, ನೀವು ಗೆಲ್ಲುವುದಕ್ಕಿಂತ ಕ್ರೀಡೆ ಗೆಲ್ಲಬೇಕು ಎಂದು ತಿಳಿಸಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಯೋಗೇಶ್ ಗೌಡ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಓದುವುದರ ಜೊತೆಯಲ್ಲಿ ಪ್ರತಿಯೊಂದರಲ್ಲೂ ಭಾಗವಹಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಯಾವುದರಲ್ಲೂ ಕಡಿಮೆ ಇಲ್ಲ. ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದರೆ ಖಂಡಿತವಾಗಿ ಯಶಸ್ವಿ ಕ್ರೀಡಾಪಟುಗಳಾಗುತ್ತೀರಾ. ಕ್ರೀಡೆಯಲ್ಲಿ ಸೋಲು ಗೆಲುವು ಲೆಕ್ಕಿಸದೆ ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಮಕ್ಕಳು ಯಶಸ್ವಿಯಾಗಿ ನೆರವೇರಿಸ್ತಿರ್ತಕ್ಕಂಥದ್ದನ್ನ ನಾನೊಂದು ಈ ಮೂಲಕ ನಿಮಗೆ ಮನವಿ ಮಾಡ್ತೀನಿ. ಸೋಲು ಗೆಲುವು ಅನ್ನತಕ್ಕಂಥದ್ದು ನಮ್ಮ ಜೀವನದಲ್ಲಾಗಿರ್ಬೋದು ಹಾಗೂ ಕ್ರೀಡೆಯಲ್ಲಾಗಿರ್ಬೋದು ಇದೆಲ್ಲರನ್ನೂ ಸಾಮಾನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳುಗಳು ಗೆಲ್ಲಲಿ ಹಾಗೂ ಸೋಲಲಿ ಎಲ್ಲರನ್ನೂ ಸಮನಾಗಿ ಸ್ವೀಕಾರ ಮಾಡಲಿ ಅಂತೇಳಿ ನಾನೊಂದು ಅಪೇಕ್ಷೆ ಪಡ್ತೀನಿ. ಈ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಕೃಷ್ಣಮೂರ್ತಿ, ಮಹೇಂದ್ರ ಕುಮಾರ್, ಭಾಗ್ಯಮ್ಮ, ಪಾಂಡುರಂಗಯ್ಯ, ಮುಖಂಡರಾದ ದೇವರಾಜು, ಮುಖ್ಯ ಶಿಕ್ಷಕ ಯೋಗಾನಂದ್ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ನಗರದ 29ನೇ ವಾರ್ಡ್ ಹೆಸರಿಗಷ್ಟೇ ಅಫಿಷಿಯಲ್ ಲೇಔಟ್, ಆದರೆ ಮೂಲಭೂತ ಸೌಕರ್ಯದಲ್ಲಿ ಮಾತ್ರ ಹಿಂದುಳಿದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನಗರದ ಹಿರೇಬಿದನೂರಿನ 29ನೇ ವಾರ್ಡು ಹೆಸರಿಗಷ್ಟೇ ಅಫಿಷಿಯಲ್ ಲೇಔಟ್. ಬಡಾವಣೆಗಳು ನಿರ್ಮಾಣವಾಗಿ ದಶಕಗಳೇ ಕಳೆದರೂ ಮೂಲಭೂತ ಸೌಕರ್ಯದಲ್ಲಿ ಮಾತ್ರ ಹಳ್ಳಿಗಿಂತ ಕಟ್ಟಕಡೆ ಆಗಿದೆ. ಅವೈಜ್ಞಾನಿಕ ಕಾಮಗಾರಿ, ಚರಂಡಿ ಸ್ವಚ್ಛತೆ ಇಲ್ಲ, ರಸ್ತೆ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಸೊಳ್ಳೆಗಳ ಕಾಟ, ಚರಂಡಿಯಿಂದ ಬರುವ ಗಬ್ಬುನಾಥದಿಂದ ನಿತ್ಯ ನರಕದಂತೆ ಆಗಿದೆ ನಮ್ಮ ಬದುಕು ಎಂದು ಈ ಭಾಗದ ಸಾರ್ವಜನಿಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಚರಂಡಿ ಮಾಡಿದ್ರು ಕೊಷ್ಟ ಚೆನ್ನಾಗಿತ್ತು ಸರಿ, ಚರಂಡಿ ಮಾಡಿ ಇಲ್ದಿದ್ ಸೊಳ್ಳೆಗಳು ಇದು ಬಚ್ಚ ನೀರೆಲ್ಲ ಬ್ಲಾಕ್ ಆಗಿ ಹೋಗ್ತಾ ಇದಾವೆ, ಹಿಂದಕ್ಕೆ ಬರ್ತಾ ಇದಾವೆ. ಹುಡುಗರು ಇದಾರೆ, ನಾವು ಬಾಕ್ಲೆ ತೆಗಿತಾ ಇಲ್ಲ ಈ ಸ್ಮೆಲ್ಗೆ, ಆಚೆ ಇರಕ್ಕೆ ಆಗ್ತಾ ಇಲ್ಲ. ಮಳೆ ಬಂತು ಅಂದ್ರೆ ಇನ್ನು ಮೇಲಕ್ ಬರ್ತಾವೆ ನೀರು. ಏನಕ್ ಮಾಡ್ಬೇಕಿಂತ ಚರಂಡಿಗಳು ಮಾಡ್ತಿದ್ದು ಕೊಷ್ಟ ಚೆನ್ನಾಗಿತ್ತು. ಏನೋ ನಮ್ಮ ಮನೆ ಹತ್ರ ನಾವು ಸ್ವಚ್ಛತೆ ಆಗಿ ಇಟ್ಕೊಂತ ಇದ್ವಿ.
ನೀವು ಸಮಸ್ಯೆ ನೀವು ನಗರಸಭೆ ಸದಸ್ಯರಿಗೆ ಹೇಳಿಲ್ವಾ ನೀವು ಇದನ್ನ ನಗರಸಭೆ ಸದಸ್ಯರಿಗೆ ಕೌನ್ಸಿಲರ್ಗೆ ಹೇಳಿಲ್ವಾ ಇದನ್ನ ನೀವು ಹೇಳಿದೀವಿ ಸರ್ ಅದ ಕಡೆ ಬಿಟ್ರೆ ಅವ್ರ ಗಲಾಟೆಗೆ ಬರ್ತಾರೆ ಅಂತ ಅವ್ರು ಅಂತ ಫಸ್ಟ್ ಅವೆಲ್ಲ ಅವ್ರು ನೋಡ್ಕೊಂಡು ಇಂಜಿನಿಯರ್ ಕೆಚ್ಚ ಹಾಕೊಂಡು ಆ ಕೆಲಸ ಮಾಡಬೇಕಾಗಿತ್ತು ನೀರು ಅದ ಕಡೆ ಬಿಡಲ್ಲ ಅಂದಮೇಲೆ ಅವ್ರು ಚರಂಡಿ ಮಾಡಬಾರ್ದಾಗಿತ್ತು ನಾವೇನು ರಿಕ್ವೆಸ್ಟ್ ಮಾಡ್ಕೊಂಡು ಆ ಚರಂಡಿಗಳು ಮಾಡ್ರಿ ಮಾಡ್ರಿ ಅಂತ ಇಲ್ಲಿನ ನಗರಸಭೆ ಅಧಿಕಾರಿಗಳು ಇತ ನೋಡುವುದಿಲ್ಲ ವಾರ್ಡಿನ ನಗರಸಭೆ ಸದಸ್ಯ ಇತ ಬಂದರೂ ಪ್ರಯೋಜನವಾಗ್ತಿಲ್ಲ ಕಸ ವಿಲೇವಾರಿ ಮಾಡಿ ತಿಂಗಳೇ ಆಗಿದೆ ಚರಂಡಿ ಕಾಮಗಾರಿ ಅರ್ಧ ಮಾಡಿ ಹಾಗೆ ಬಿಟ್ಟಿದ್ದಾರೆ ನೀರು ನಿಂತು ಗಬ್ಬುನಾತ ಬರುತ್ತಿದೆ ಇನ್ನು ಮಳೆಗಾಲ ಬಂದರೆ ರಸ್ತೆಗಳು ಕೆಸರು ಗದ್ದೆಗಳಾಗಿ ಮಾರ್ಪಾಡಾಗಿ ಓಡಾಟ ಮಾಡಲು ಆಗುತ್ತಿಲ್ಲ ಈ ವಾರ್ಡ್ ಕೇವಲ ಆಫೀಷಿಯಲ್ ಲೇಔಟ್ ಮಾತ್ರ ಆದರೆ ಮೂಲಭೂತ ಸೌಕರ್ಯಗಳು ಮಾತ್ರ ಮರೀಚಿಕೆಯಾಗಿದೆ ಎಂದು ಈ ಭಾಗದ ಜನರು ನಗರಸಭೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಈ ಹಿಂದೆ ವಾರ್ಡು ಹಿರೇಬಿದನೂರಿನ ಗ್ರಾಮಕ್ಕೆ ಸೇರಿತು ನಗರಸಭೆಯನ್ನು ಮೇಲ್ದರ್ಜೆಗೆ ಆದಾಗ ಈ ಭಾಗವನ್ನ ನಗರಸಭೆಗೆ ಸೇರಿಸಲಾಯಿತು ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಎಂದು ಈ ಭಾಗದ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ತುಮಕೂರು ನಗರದ ಡಿಸಿ ಕಚೇರಿಯ ಎದುರು ಜಸ್ಟಿಸ್ ಫಾರ್ ಸೌಜನ್ಯ ಚಿತ್ರದ ಶೀರ್ಷಿಕೆಯನ್ನ ಚಿತ್ರತಂಡದಿಂದ ಬಿಡುಗಡೆ ಮಾಡಲಾಯಿತು ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಹಾಗೂ ಕೊಲೆಯಾದ ಸೌಜನ್ಯಾಳ ನೈಜ ಕಥೆ ಆಧರಿಸಿ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಲು ಮುಂದಾಗಿರುವ ಚಿತ್ರತಂಡ ಸೌಜನ್ಯಾಳ ತಾಯಿ ಕುಸುಮಾವತಿಯವರ ಕೈಯಿಂದ ತುಮಕೂರಿನ ಡಿಸಿ ಕಚೇರಿ ಬಳಿ ಶೀರ್ಷಿಕೆ ಬಿಡುಗಡೆ ಮಾಡಲಾಯಿತು ಚಿತ್ರದ ನಿರ್ಮಾಪಕ ನಿರ್ದೇಶಕರಾದ ಟೈಗರ್ ನಾಗರ್ ಅವರು ಮಾತನಾಡಿ ಚಿತ್ರದ ಕಥೆಯನ್ನ ಬಿಟ್ಟುಕೊಡುವಂತಿಲ್ಲ ಚಿತ್ರದ ಉದ್ದೇಶ ಮಹಿಳೆಯರ ಮೇಲೆ ನಡೆಯುತ್ತಿರುವ ಹಾಗೂ ಸೌಜನ್ಯಾಳ ವಿರುದ್ಧ ನಡೆದ ಕಥೆ ಇದಾಗಿದ್ದು ಮುಂದಿನ ವಾರ ಚಿತ್ರೀಕರಣ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಜಸ್ಟಿಸ್ ಫಾರ್ ಸೌಮ್ಯ ಅನ್ನ ಸಿನಿಮಾನ ಸೌಜನ್ಯ ಅವರ ತಾಯಿಯಿಂದ ಟೈಟಲ್ ಲಾಂಚ್ ಮಾಡಿದೀವಿ ಈ ಚಿತ್ರದ ಉದ್ದೇಶ ಏನು ಅಂತಂದ್ರೆ ಮಹಿಳೆ ಮೇಲೆ ನಡೀತಾರಂತ ಶೋಷಣೆ ಜೊತೆಗೆ ಏನು ಮಂಗಳೂರು ಭಾಗ ಮಂಗಳೂರು ಜಿಲ್ಲೆಯಲ್ಲಿ ಸುಮಾರು ಕೊಲೆಗಳು ಮತ್ತು ಅದಕ್ಕೆ ಅನುಮಾನಾಸ್ಪದ ಕೊಲೆಗಳನ್ನು ಇದರಲ್ಲಿ ಅದರ ಆಧಾರ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಈ ಸಿನಿಮಾದ ಕಥೆನ ಬಿಟ್ಕೊಡುವಾಗಿಲ್ಲ ಹಾಗಾಗಿ ಈ ಚಿತ್ರದ ನಾಯಕರು ನಮ್ಮ ಅರ್ಜುನ್ ಪಾಳ್ಯಗಾರರು ತುಮಕೂರು ಜಿಲ್ಲೆಯಲ್ಲಿ ಸೌಜನ್ಯವ್ರ ತಾಯಿಯಿಂದ ಫಸ್ಟ್ ಲುಕ್ಕನ್ನು ಬಿಡುಗಡೆ ಮಾಡಿದ್ದೀವಿ ಕಾನ್ಸೆಪ್ಟ್ ಒಂಚೂರು ಹೇಳಿ ಕಾನ್ಸೆಪ್ಟು ಹೇಳಬೇಕಾಗಿಲ್ಲ ಯಾಕಂದರೆ ಚಿತ್ರೀಕರಣ ಈ ವಾರದಲ್ಲಿ ಮುಂದಿನ ವಾರದಲ್ಲಿ ಶುರುವಾಗ್ತದೆ ಮುಂದಿನ ವಾರ ಚಿತ್ರದ ನಾಯಕರಾದ ಅರ್ಜುನ್ ಪಾಳೇಕರ್ ಮಾತನಾಡಿ ಸಾಮಾಜಿಕ ಕಳಕಳಿಯಿಂದ ಮಹಿಳೆಯರ ಮೇಲೆ ನಡೆಯುತ್ತಿರುವ ನೈಜ ಕಥೆ ಆಧರಿಸಿದ ಚಿತ್ರ ಇದಾಗಿದೆ ಎಂದು ತಿಳಿಸಿದರು ನಮಸ್ತೆ ಈ ಸಿನಿಮಾಗೆ ನಾನೊಂದು ವಿಶೇಷ ಪಾತ್ರದಲ್ಲಿ ಇಲ್ಲಿ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಸಾಮಾಜಿಕ ಕಳಕಳಿಯಿಂದ ಮಾಡಿದಂತಹ ಸಿನಿಮಾ ಇದು ಇತ್ತೀಚೆಗೆ ನಡೀತಾ ಇರುವಂತಹ ಈ ದೌರ್ಜನ್ಯಗಳಲ್ಲಿ ಹೆಣ್ಮಕ್ಳುಗಳಿಗೆ ತುಂಬ ಅಂದರೆ ತುಂಬ ಅನ್ಯಾಯ ಆಗ್ತಾ ಇದೆ ಇದೇ ಥರ ಅನ್ಯಾಯ ಆಗ್ತಾ ಇರೋಂತಹ ಕಥೆಗಳಲ್ಲಿ ಜಸ್ಟಿಸ್ ಫಾರ್ ಸೌಮ್ಯ ನಾವೇನು ಮಾಡ್ತಾ ಇದ್ದೀವಿ ಈ ಕತೆ ಕೂಡ ಒಂದಾಗಿರುತ್ತೆ ಸರ್ ಇದರಲ್ಲಿ ನಾವು ಏನು ನೈಜತೆ ಏನು ನಡೆದಿದೆ ಅದನ್ನು ನಾವು ತೋರಿಸ್ಬೇಕು ಆದಷ್ಟು ನಾವು ಇದಕ್ಕೆ ಸಿನಿಮಾಟಿಕ್ ಅನ್ನೋದಕ್ಕಿಂತ ನೈಜತೆ ಮೇಲೆ ನಾವು ಗಮನ ಇಟ್ಕೊಂಡು ಈ ಸಿನಿಮಾನ ಮಾಡ್ತೇವೆ ಕ್ಯಾಮರಾಮನ್ ಹರೀಶ್ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ